ಮತ್ತೆ ವಿದೇಶಕ್ಕೆ ಹಾರಿದ್ದಾರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಮಂಡ್ಯ ಜಿಲ್ಲೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಅಮೆರಿಕಕ್ಕೂ ಹೋಗಿದ್ದಾರೆ. ಅಯ್ಯ, ಅದರಲ್ಲೇನ್ರಿ, ಅಮೆರಿಕಕ್ಕೆ ಹೋದ್ರೆ ಏನ್ ತಪ್ಪು, ಹೋಗ್ಲಿ ಬಿಡಿ ಅಂತ ನಾವು ಕೇಳಬಹುದು. ಆದ್ರೆ ಶಾಸಕರಾದ 7 ತಿಂಗಳಲ್ಲೇ 4 ಬಾರಿ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ದಾರೆ. ಇದು 4ನೇ ಬಾರಿ ವಿದೇಶಕ್ಕೆ ಹೋಗಿರೋದವರು. ಡಿಸೆಂಬರ್ 23ರಂದು ಅಮೆರಿಕಕ್ಕೆ ಹೋಗಿದ್ದಾರೆ, ಜನವರಿ 9ರಂದು ವಾಪಸ್ ಬರ್ತಾರೆ ದರ್ಶನ್ ಪುಟ್ಟಣ್ಣಯ್ಯ. ಪದೇ ಪದೇ ಅಮೆರಿಕಕ್ಕೆ ಹೋಗ್ತಾ ಇರೋದ್ರಿಂದ ಜನರು, ಅಲ್ಲಿನ ಕ್ಷೇತ್ರದ ಮತದಾರರು ಸಿಟ್ಟಾಗಿದ್ದಾರೆ. ತಮ್ಮ ಬಿಸ್ನೆಸ್ಗಾಗಿ ಪದೇ ಪದೇ ಪ್ರವಾಸ ಮಾಡ್ತಾ ಇದ್ದಾರೆ ಇವರು. ಜನರ ಸಮಸ್ಯೆ ಕೇಳಬೇಕಾದವರು ಪ್ರವಾಸ ಮಾಡ್ತಿದ್ರೆ ಹೇಗೆ? ಶಾಸಕರ ವಿರುದ್ಧ ಮೇಲುಕೋಟೆ ಕ್ಷೇತ್ರದ ಮತದಾರ ಪ್ರಭುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆ ಆಯಿತು, ಆ ಸಂದರ್ಭದಲ್ಲಿ ಇದೇ ದರ್ಶನ್ ಪುಟ್ಟಣ್ಣಯ್ಯ ಅವರು ಒಂದು ಮಾತು ಹೇಳ್ತಾರೆ, ಅಮೆರಿಕಾದಲ್ಲಿ ನನ್ನ ಬಿಸ್ನೆಸ್ ಇದೆ, ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಸೇಲ್ ಮಾಡಿ ನಾನು ಇಲ್ಲೇ ಬಂದು ಸೆಟ್ಲ್ ಆಗ್ತೀನಿ, ಜನರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ. ಆದರೆ ಈಗ ಮತದಾರರ ಮನವೊಲಿಸಿದ್ರು, ಮತಗಳನ್ನು ಪಡೆದು ಗೆದ್ದರು, ಗೆದ್ದ ನಂತರ 7 ತಿಂಗಳಲ್ಲಿ 4ನೇ ಬಾರಿಗೆ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ದಾರೆ. ಅಂದರೆ ಇವರು ಅಲ್ಲಿಯೂ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಈ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕಷ್ಟಗಳನ್ನು ಕೇಳೋದಕ್ಕೆ ಶಾಸಕರೇ ಇಲ್ಲ ಅಂತ ಅಂದರೆ ನಾವು ಯಾರ ಬಳಿ ಹೋಗೋಣ ಅಂತ ಹೇಳಿ ಮತದಾರರು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರೋದು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, 7 ತಿಂಗಳಾಯಿತು ಅವರು ಅಧಿಕಾರಕ್ಕೆ ಬಂದು ಶಾಸಕರಾಗಿ, ಇದು 4ನೇ ಬಾರಿಗೆ ಅವರು ಅಮೆರಿಕಕ್ಕೆ ಹೋಗ್ತಾ ಇರೋದು. ಯಾವ ಕಾರಣಕ್ಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಪದೇ ಪದೇ? ರಾಮ್, ಏನಂದ್ರೆ ಈ ಚುನಾವಣೆಗೂ ಮುನ್ನ ಒಂದು ಆಶ್ವಾಸನೆ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ, ನಾನು ಇಲ್ಲಿ ಇದ್ಕೊಂಡು ಜನಸೇವೆ ಮಾಡ್ತೀನಿ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸ್ತೀನಿ, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡಿತೀನಿ ಅಂತೇಳಿ ಜನಗಳಿಗೆ ಮಾತು ಕೊಟ್ಟಿದ್ದಂಥದ್ದು. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಏನಂದ್ರೆ, ಜನಗಳಿಗೆ ಬರೀ ಸುಳ್ಳು ಮಾಹಿತಿಗಳನ್ನ ಕೊಟ್ರ, ಸುಳ್ಳು ಹೇಳಿ ಇವರು ಒಂದು ಶಾಸಕರಾದ್ರ ಅನ್ನೋದು ಕೂಡ ಈಗ ಜನರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಏನ್ ಪುಟ್ಟಣ್ಣಯ್ಯವರ ಹೋರಾಟ ಇತ್ತು, ಆ ಹೋರಾಟದ ಒಂದು ಪುಡಿ ಇಲ್ಲಿದೆ ಅಂತೇಳಿ ಜನರು ಕೂಡ ಅವ್ರನ್ನ ಗೆಲ್ಸಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಬರೀ ಸುಳ್ಳುನೇ ಹೇಳ್ಕೊಂಡ್ ಬಂದಿರುವಂಥದ್ದು. ಅಮೆರಿಕದಲ್ಲಿರುವಂತ ತನ್ನ ಕಂಪನಿನ ಮಾರಿ ಇಲ್ಲಿನ ಜನಸೇವೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಅವ್ರಾಗ್ಲೇ 4 ಬಾರಿ ಅಂದ್ರೆ ಕೇವಲ 7 ತಿಂಗಳ ಅವಧಿಯಲ್ಲೇ 4 ಬಾರಿ ಅವರು ಅಮೆರಿಕ ಪ್ರವಾಸ ಹೋಗಿರುವಂತದ್ದು. ಪ್ರವಾಸ ಅಂತ ಹೇಳೋಂಗಿಲ್ಲ, ಅಮೆರಿಕಕ್ಕೆ ಬಿಸ್ನೆಸ್ ಮೇಲೆ ಹೋಗಿರುವಂತದ್ದು ನಿಜವಾಗ್ಲು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೋದ್ರೆ ಸುಮಾರು 15 ದಿನಗಳ ಕಾಲ ಅಮೆರಿಕದಲ್ಲೇ ಇರ್ತಾರೆ. ಇದರಿಂದಾಗಿ ಕೂಡ ಜನರು ರೋಸ್ ಹೋಗಿದ್ದಾರೆ. ಮತ್ತೆ ಅದಲ್ಲದೆ ಪವರ್ ಟಿವಿ ಕೂಡ ಕಳೆದ ಬಾರಿ ಒಂದು ಸುದ್ದಿ ಮಾಡಿತ್ತು, ಅಂದ್ರೆ ಅವರು 3ನೇ ಬಾರಿ ಹೋಗಿದ್ದಾಗ್ಲೂ ಕೂಡ ಒಂದು ಸುದ್ದಿ ಮಾಡಿತ್ತು. ಆಗ ಪವರ್ ಟಿವಿಗೆ ಅವರು ನಂದು ತಪ್ಪಾಯ್ತು ಅಂತಾನು ಕೂಡ ಕೇಳ್ಕೊಂಡಿದ್ದಂಥದ್ದು. ಈ ಒಂದು ಇನ್ಮೇಲೆ ಹೋಗಂಗಿದ್ರೆ ಜನಗಳಿಗೆ ಹೇಳಿ ಹೋಗ್ತೀನಿ ಅಂತ ಹೇಳಿದ್ರು, ಎಲ್ರಿಗೂ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನ ಕೊಟ್ಟಿಲ್ಲ. ಅದಲ್ಲದೆ ಕಂಪನಿ ಮಾರ್ಬಿಟ್ಟು ಬಂದಿಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿದ್ರು, ಅದನ್ನು ಕೂಡ ಮಾಡಲಿಲ್ಲ. ಅಲ್ಲೂ ಕೂಡ ಕಂಪನಿನ ನಡೆಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ. ಇಲ್ಲಿ ಕೇವಲ ತಮ್ಮ ಅಧಿಕಾರಕ್ಕೋಸ್ಕರ ಇಲ್ಲಿ ಶಾಸಕರಾಗಿದ್ದಾರೆ ಅನ್ನೋದು ಕೂಡ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಾಲಕೃಷ್ಣ. ಹೆಸರು ಯೋಗೇಶ್ ಕಣಿವೆ ಅಂತ ಹೇಳಿ ಸ್ಥಳೀಯರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್, ನಿಮ್ಮ ಶಾಸಕರು ಪದೇ ಪದೇ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಿರಬಹುದು? ಒಂದು ಯುವ ಸಾಮ್ರಾಜ್ಯ ಯುವ ಶಕ್ತಿ ಒಂದು ಆಲೋಚನೆ ಇಟ್ಕೊಂಡು ಜನ ಅವರನ್ನ ಬಹಳಷ್ಟು ಬೆಂಬಲಿಸಿದ್ರು ಸರ್. ಈ ನಾಡಿನಲ್ಲಿರ್ತಕ್ಕಂತ ರೈತ ಚಳವಳಿಯ ನೇತಾರರು ಅಂತ ಹೇಳಿ ಅವ್ರನ್ನ ಬೆಂಬಲಿಸಿದ್ರು. ಆದ್ರೆ ಇವತ್ತು ಯುವಕರಿಗೆ ಇವತ್ತು ಏನಾಗಿದೆ ಅಂತಂದ್ರೆ ಒಂದು ಆಸಾನೆ ನಿರಾಶೆ ಆಗ್ತಕ್ಕಂತ ಕೆಲಸಗಳಾಗಿದೆ. ಆಮೇಲೆ ರೈತರು ಕೂಡ ನಿರಾಶೆ ಆಗ್ತಕ್ಕಂತ ಕೆಲಸ ಆಗ್ತಾ ಇದೆ ಪದೇ ಪದೇ ಹೋಗೋದ್ರಿಂದ. ಆಮೇಲೆ ಇಲ್ಲಿಂದ ಕಾಲ್ ಮಾಡಿದ್ರು ಕೂಡ ಅವ್ರಲ್ಲಿ ನಾಟ್ ರೀಚಬಲ್ ಬರ್ತದೆ. ಆಮೇಲೆ ಅಲ್ಲಿಂದ ಯಾವ್ದೇ ರಿಪ್ಲೈ ಕಾಲ್ ಕೂಡ ಬರಲ್ಲ, ಯಾವ್ದೇ ತೊಂದರೆ ತಾಪತ್ರಗಳಿದ್ದಾಗ. ಹಿಂದೆಯೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾವೇರಿ ಚಳವಳಿ ಬಂದು ಕೂತ್ಕೊಂಡ ಸಂದರ್ಭದಲ್ಲೂ ಕೂಡ ಅವ್ರು ಹಾಜರಿರಲಿಲ್ಲ, ಆಗಲೂ ಕೂಡ ಅಮೆರಿಕ ಹೊರಟೋಗಿದ್ರು. ಅದೇ ರೀತಿಯಾಗಿ ಇಲ್ಲಿ ಕನ್ನಬಡಿ ಕಟ್ಟೆ ನೀರು ವಿಚಾರದಲ್ಲೆಲ್ಲ ಸ್ಟ್ರೈಕ್ ಮಾಡ್ಬೇಕಾದ್ರೆ ಮೆಜರ್ಮೆಂಟ್ ಬಗ್ಗೆ ಮತ್ತೆ ಬೆಳೆ ರೈತರ ಬಗ್ಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತನಿಖೆ ಮಾಡಿಕ್ ಬಂದ ಸಂದರ್ಭದಲ್ಲಿ ಅವ್ರ ಸ್ಥಳದಲ್ಲಿ ಇರಲಿಲ್ಲ. ಓಕೆ, ಇಂತ ಸ್ಥಿತಿನಲ್ಲಿ ಏನಾಗಿದೆ ಅಂದ್ರೆ ಪಾಂಡವಪುರದಲ್ಲಿ ಆಡಳಿತನೇ ಒಂದು ಕುಗ್ಗೋಗಿರ್ತಕ್ಕಂಥದ್ದು. ಈ ಆಡಳಿತ ಅಂತಾನೆ ಒಂಥರ ಕುಗ್ಗೋಗಿ ಇವತ್ತು ಅಧಿಕಾರಿಗಳು ಕೂಡ ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ಯಾವ್ದೇ ತಾಲೂಕಾಫೀಸ್ಗಳಲ್ಲಿ ಪೂರ್ತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಒಂದ್ ತಾಲೂಕಾಫೀಸ್ಗಳಲ್ಲಿ ಒಂದ್ ಖಾತೆ ವಗೈರೆಗಳು ಆಗ್ತಾ ಇಲ್ಲ. ಈಗ ಯಾವ್ದು ಬಡಬಗ್ಗರಿಗೆ ತೊಂದರೆಗಳೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಬ್ರು ಜನಪ್ರತಿನಿಧಿಯಾಗಿ ಅವರು ಪದೇ ಪದೇ ಹೋಗಬಾರ್ದು. ಯಾಕಂದ್ರೆ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂತ ಕೆಲಸವನ್ನ ಅವ್ರು ಮಾಡ್ಬೇಕು. ಅವ್ರ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಜನ ಅವ್ರನ್ನ ನಂಬಿದ್ರು.
ಈಗ ಆ ನಂಬಿಕೆನ ಉಳಿಸ್ಕೊಂತ ಕೆಲಸವನ್ನ ಸನ್ಮಾನ್ಯ ಶಾಸಕರು ಮಾಡ್ಬೇಕು ಸರ್. ಸರ್, ಈಗ ನಾಲ್ಕನೇ ಬಾರಿ ಅಲ್ವಾ ಈ ಬಾರಿ ಹೋಗಿರೋದು, ಮೂರ್ ಬಾರಿ ಹೋಗ್ತಿದ್ದಾರೆ ಈ ಹಿಂದೆ ಅವರು, ಮೂರ್ ಬಾರಿ ಹೋಗಿ ಬಂದಂತ ಸಂದರ್ಭದಲ್ಲಿ ನೀವು ಕೇಳ್ಬೋದಾಗಿತ್ತಲ್ಲ, ಏನ್ ಸರ್ ಪದೇ ಪದೇ ಹೋಗ್ತಿದ್ದೀರಾ, ಅದು 15-20 ದಿನದ ಗಂಟ್ಲೆ ಹೋಗ್ತೀರಾ, ಇಲ್ಲಿ ಸಮಸ್ಯೆಗಳು ತಾಂಡವಾಡ್ತಾ ಇದೆ, ನಾವು ಯಾರ ಬಳಿ ಕೇಳೋಣ ಅಂತ ಕೇಳ್ಬೋದಾಗಿತ್ತಲ್ಲ ನೀವೆಲ್ಲ. ಸರ್, ಈಗ ಅದನ್ನ ಈಗ ನೋಡಿ, ಈಗ ಇವರು ಪ್ರಥಮ ಪ್ರಜೆ ಇದ್ದಂಗೆ ನಮ್ ತಾಲೂಕ್ಗೆ, ಈಗ ನಾವು ಅವ್ರನ್ನೇ ಕೇಳಬೇಕು. ಈಗ ಸಣ್ಣ ಪುಟ್ಟ ಅಧಿಕಾರಿಗಳು ಕೇಳಕ್ ಹೋದ್ರೆ, ಈಗ ನೋಡಿ, ಈಗ ಒಂದು ಕಮಿಟಿಗಳು ನೇಮಕ ಮಾಡವ್ರೆ, ಆ ಕಮಿಟಿಯಲ್ಲಿ ಇರ್ತಕ್ಕಂತ ಸದಸ್ಯರು ಕೂಡ ಯಾರ ಮಾತನ್ನು ಕಳಿಸ್ತಿರ್ಲಿಲ್ಲ, ಶಾಸಕರನ್ನ ಕೇಳಿ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ತಾಲೂಕ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಅರ್ಜಿ ಕೊಟ್ಟು ಜನರ ಸಂಕಷ್ಟಗಳನ್ನ ಏನಾದ್ರು ಬಗೆಹರಿಸ್ಬೇಕು ಅಂತ ಹೋದಾಗ್ಲೂ ಕೂಡ ನಮ್ನೇನ್ ಕೇಳ್ತಾರೆ, ಹೋಗಿ ಶಾಸಕರು ಕೇಳಿ ಅಂತ ಹೇಳ್ತಾರೆ. ಶಾಸಕರು ಈ ಪದೇ ಪದೇ ಹೋಗೋದ್ರಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಸರ್. ಓಕೆ ಓಕೆ.